ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣ ಹರ್ಷ ವ್ಲಾಗ್ಸ್. ನಾನಿವತ್ತು ನಿಮಗೆ ಮೆಣಸಿನ್ಕಾಯಲ್ಲಿ ಸ್ಟಫಿಂಗ್ ಮಾಡಿ ಬಜ್ಜಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವೀಗ ಬಜ್ಜಿಗೆ ಹಿಟ್ಟು ಕಲಸ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ನೀವು ಉಪ್ಪು ಖಾರ ಯಾವ ಥರ ತಿಂತೀರೋ ಆ ಥರ. ಚಿಕ್ಕದಾಗಿ 1 ಚಿಟಿಕೆ ಆಗೋಷ್ಟು ಇಂಗು. ಅದು ಇಂಗು ಹಾಕೋದು ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಟೇಸ್ಟು ಇರುತ್ತೆ ಅಂತ. ಮತ್ತು ಸ್ವಲ್ಪ ಅರಿಶಿನ, ಹಾಗೆ ಓಮ್ ಕಾಳು ಹಾಕ್ತಾ ಇದ್ದೀನಿ. ಓಮ್ ಕಾಳು ಹಾಕೋದು ಘಮ ಚೆನ್ನಾಗಿರುತ್ತೆ. ಅಂದರೆ ನೀವು ಬಜ್ಜಿ ಮಾಡಿದಾಗ ಅಕ್ಕಪಕ್ಕದ ಮನೆಗೆಲ್ಲ ಸ್ಮೆಲ್ ಚೆನ್ನಾಗಿ ಹೋಗಲಿ ಅಂತ. ಹಾಗೆ ಡೈಜೆಷನ್ಗೋಸ್ಕರ ಹಾಕ್ತಾರೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಸ್ಪೆಷಲ್ ಮೆಣಸಿನ್ಕಾಯಿ ಬಜ್ಜಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಮೆಣಸಿನ್ಕಾಯಿನ ಒಂದು ಕಡೆ ಮಾತ್ರ ಕಟ್ ಮಾಡಿ ಒಳಗಡೆದು ಸ್ವಲ್ಪ ಎಲ್ಲ ತೆಗ್ದಿದ್ದೀನಿ. ಈಗ ಇದಕ್ಕೆ ಒಳಗಡೆ ಸ್ಟಫಿಂಗ್ ಮಾಡಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇರೋದು ನಿಮಗೆ ನೋಡಿ. ನಾನು ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ, ಚಾಟ್ ಮಸಾಲ, ಹಾಗೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಎಳ್ಳು, ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಹಾಗೆ ಸ್ವಲ್ಪ ಕೊಬ್ಬರಿ. ಇವು 4 ಇವಿಷ್ಟನ್ನೂ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಇದು ಎಳ್ಳೆಲ್ಲ ಹಾಕೋದ್ರಿಂದ, ಎಳ್ಳು ಕೊಬ್ಬರಿ ಎಲ್ಲ, ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿನ್ನೋದ್ರ ಬದಲು ಡಿಫ್ರೆಂಟಾಗಿ ತಿನ್ನೋಣ. ಹಾಗೆ ಸ್ವಲ್ಪ ಓಮ್ ಕಾಳು ಹಾಕಿದ್ದೀನಿ ನಾನು, ಮತ್ತು ಹುಣಸೆಹಣ್ಣು ಇಷ್ಟು ಹಾಕಿ ನೋಡಿ. ಈ ಥರ ತರಿ ತರಿಯಾಗಿ ರುಬ್ಕೊಬೇಕು. ಅದು ಸ್ಟಫಿಂಗ್ ಮಾಡಿದ್ರೆ ಸ್ವಲ್ಪ ತರಿ ತರಿಯಾಗಿದ್ರೂ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟಫಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೀಟಾಗಿ ಅದರೊಳಗಡೆಗೆ ಫುಲ್ಲಾಗಿ ಫಿಲ್ ಮಾಡಿ ಚೆನ್ನಾಗಿ. ನಿಮಗೆ ಖಾರ ತುಂಬ ಇನ್ನೂ ಖಾರ ನಮಗೆ ಜಾಸ್ತಿ ತಿಂತೀರಿ ನಾವು ಅನ್ನೋಂಗಿದ್ರೆ ಒಳಗಡೆ ಅದರೊಳಗಡೆ ಬೀಜ ತೆಗೆಯೋದೇ ಬೇಡ, ಅದು ಹಾಗೇ ಫಿಲ್ ಮಾಡ್ಕೊಳ್ಳಿ ನೀಟಾಗಿ. ಪ್ರತಿಯೊಂದಕ್ಕೂ ಅದೇ ಥರ ನೀಟಾಗಿ ಫಿಲ್ ಮಾಡ್ಕೊತ ಹೋಗೋಣ. ನೋಡಿ ನೀಟಾಗಿ ಫಿಲ್ ಮಾಡಿದೆ ಅಲ್ವಾ. ಇದನ್ನು ನೀಟಾಗಿ ಡಿಪ್ ಮಾಡಿ, ಇದು ಮುಂದೆಗಡೆ ಸ್ಟಫ್ ಮಾಡಿರೋ ಹತ್ರ ಅಂದರೆ ಫಿಲ್ ಮಾಡಿರೋ ಹತ್ರ ನೀಟಾಗಿ ಅದು ಕಡಲೆ ಹಸಿಟ್ಟು ಇದಾಗಬೇಕು. ನೀವು ಮುಂದೆಗಡೆ ನೀಟಾಗಿ ಕಟ್ ಮಾಡಿರೋ ಹತ್ರ ನೀಟಾಗಿ ಫಿಲ್ ಮಾಡಿ, ಹಿಂದೆಗಡೆಯಿಂದ ಈ ಥರ ನೀವಿಂಗೆ ಸ್ವಲ್ಪ ಮೆಣಸಿನ್ಕಾಯಿ ಕಾಣಿಸೋ ಥರ ನೋಡಿ, ಈ ಥರ ಮೆಣಸಿನ್ಕಾಯಿ ಕಾಣಿಸೋ ಥರ ಹಿಂಗೆ ಮಾಡಿ ಎಣ್ಣೆಲಿ ಬಿಡೋದ್ರಿಂದ ಅದು ಸ್ವಲ್ಪ ಆ ಗ್ರೀನ್ ಕಲರ್ ಆಗಿರೋದು ಇನ್ನು ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ, ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ನಿಮಗೆ. ನೋಡಿದ್ರಲ್ವಾ ಯಾವ ಥರ ಬಜ್ಜಿ ಮಾಡೋದು ಅಂತ. ನಿಮಗಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು, ಎಕ್ಸ್ಟ್ರಾ ಸ್ಪೈಸಿ ಆಗಬೇಕು ಅಂತ ಅಂದರೆ ಚಾಟ್ ಮಸಾಲ, ಖಾರದ ಪುಡಿ, ಹಾಗೆ ಬ್ಲ್ಯಾಕ್ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೀಟಾಗಿ ಹಾಫ್ ಕಟ್ ಮಾಡಿ, ನಾವು ಸ್ಟಫಿಂಗ್ ಮಾಡಿದ್ರಲ್ವ ಅದನ್ನು ನೀಟಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಫಿಲ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ, ನೀವು ಯಾವ ರೋಡ್ ಸೈಡ್ ಬಜ್ಜಿನ ಸಹ ಇಷ್ಟಪಡಲ್ಲ, ನೀವೇ ಮನೆಯಲ್ಲಿ ಮಾಡಿಕೊಂಡು ಟೈಮ್ ಆದರೂ ಪರವಾಗಿಲ್ಲ ಅಂತ ಮನೇಲಿ ಮಾಡ್ಕೊತೀರಾ ಅಂಥ ಟೈಮು ಹಿಡಿಯಲ್ಲ. ಇದು ಒಂದು 10-15 ಮಿನಿಟ್ಸಲ್ಲಿ ಆಗುತ್ತೆ. ಇದು ನೀವು ಯಾರಿಗಾದರೂ ಮಾಡಿಕೊಡಿ, ಅವ್ರು ಮತ್ತೆ ಮತ್ತೆ ಕೇಳ್ತಾರೆ ನಿಮಗೆ, ಅಯ್ಯೋ ನೀವು ಎಲ್ಲಿಂದ ನೋಡಿದ್ದು ಅಥವಾ ಯಾರು ನಿಮ್ಗೆ ಹೇಳಿದ್ದು ಅಂತ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ನೂ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಅಥವಾ ನಮ್ಮ ಇನ್ನೂ ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.